ಮತ್ತು ನಾನು ನಿಮಗೆ ಏನು ಡಯಾಬಿಟೀಸ್ ಯಾಕೆ ಕಂಟ್ರೋಲ್ ಮಾಡಬೇಕು, ಅದರಿಂದ ಆಗ ತೊಂದರೆಗಳೇನು, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ಮೇನಾಗಿ ಡಯಾಬಿಟೀಸು ನಮಗೆ ಬರೋದ್ರೊಳಗಡೆ ಎಷ್ಟೋ ಜನಕ್ಕೆ ಆಲ್ರೆಡಿ ಕಣ್ಣು ಕಿಡ್ನಿ ಡ್ಯಾಮೇಜ್ ಆಗಿ ಬರೋಂಥ ಸ್ಟೇಜಸ್ಸನ್ನು ನೋಡಿದ್ದೀನಿ. ಯಾಕೆಂದರೆ ಎಷ್ಟೋ ಜನಕ್ಕೆ ನಾವು ಡಯಾಬಿಟೀಸ್ ಬಂದು ಸ್ವಲ್ಪ ವರ್ಷಗಳು ಅವ್ರಿಗೆ ಗೊತ್ತಿಲ್ಲದಿರೋ ಥರ ಸೈಲೆಂಟ್ ಆಗಿ ಇರೋಂಥ ಚಾನ್ಸಸ್ ಇರುತ್ತೆ. ಸೊ ಡಿಟೆಕ್ಟ್ ಆದ ತಕ್ಷಣವೇ ಶುಗರು ನಾವು ಬೇರೆ ತೊಂದರೆಗಳಿದ್ದಾವ ಇಲ್ಲ ಯಾವ ಸ್ಟೇಜಲ್ಲಿದ್ದಾರೆ ಅಂತ ಕಂಡುಹಿಡಿಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ನಮಗೆ ಮೈಕ್ರೋವಾಸ್ಕ್ಯುಲರ್ ಡಿಸೀಸಸ್ ಅಂದರೆ ಕಣ್ಣು ಕಿಡ್ನಿ ಮತ್ತು ನರ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಮೈಕ್ರೋವಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಅಂದರೆ ಹಾರ್ಟು ಮತ್ತು ಸ್ಟ್ರೋಕು ಈ ಥರ ಆಗೋ ಡಿಸೀಸಸ್ಸು, ಇಲ್ಲ ಅರ್ಲಿ ಸ್ಟೇಜಸ್ ಡಯಾಬಿಟಿಸ್ ಸ್ಟೇಜಸ್ಸನ್ನು ಈ ಥರ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನು ಮಾಡಬೇಕು ನಾವು, ಯಾವ ಥರ ಏನಂದರೆ ಫ್ರೀಕ್ವೆಂಟಾಗಿ ಮಾನಿಟರ್ ಮಾಡೋದ್ರಿಂದ ನಮಗೆ ಯಾವ ಸ್ಟೇಜಲ್ಲಿ ಇದ್ದೀರಿ ಅಂತ ಕಂಡುಹಿಡಿಯೋದು ಈಸಿ ಆಗುತ್ತೆ. ಸೆಕೆಂಡ್ ಏನು ಅಂದರೆ ಈಗ ಕಣ್ಣು ಅಟ್ಲೀಸ್ಟ್ ವರ್ಷಕ್ಕೊಂದ್ಸರಿ ಕಣ್ಣು ಫಂಡಸ ಎಕ್ಸಾಮಿನೇಷನ್ ಮಾಡಿಸ್ಬೇಕು, ನರ ಎಕ್ಸಾಮಿನೇಷನ್ ಮಾಡಿಸ್ಕೊಬೇಕು, ಮತ್ತು ಕಿಡ್ನಿ ಚೆಕಪ್ ಮಾಡಿಸ್ಕೊಬೇಕು. ಕಿಡ್ನಿ ಚೆಕಪ್ಪಲ್ಲಿ ಮೈಕ್ರೋಬಿನ್ಯೂರಿಯಾ ಸೀರಮ್ ಕ್ರಿಯಾಟಿನ್ ಈ ಥರ ಟೆಸ್ಟಸ್ ಇದ್ದಾವೆ. ನಾವು ಯಾವ ಸ್ಟೇಟಲ್ಲಿ ಇದ್ದೀರಿ, ನಮಗಿಂದ ಆಲ್ರೆಡಿ ನಮ್ಗೆ ಏನಾದರೂ ತೊಂದರೆ ಬಾಡಿ ಮೇಲೆ ಆಗಿದೆಯಾ, ಯಾವ ಸ್ಟೇಜಲ್ಲಿ ಇದ್ದೀರಿ ಅಂತ ನೋಡೋದಕ್ಕೆ ಇದರಿಂದ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅರ್ಲಿ ಸ್ಟೇಜಸ್ಸಲ್ಲಿ ನಾವು ಕಂಡುಹಿಡಿದ್ರೆ ಏನಪ್ಪಾ ಆಗುತ್ತೆ, ನಮ್ಮ ಮುಂದಕ್ಕೆ ಕಾಂಪ್ಲಿಕೇಶನ್ ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಫ್ರೀಕ್ವೆಂಟ್ ಚೆಕಿಂಗ್ ಆಫ್ ಅವರ್ ಓಇಂಫೈ ಇನ್ವೆಸ್ಟಿಗೇಷನ್ಸ್.